ಕಾಂಗ್ರೆಸ್ನಲ್ಲಿ ಮೇಯರ್ ಆಯ್ಕೆ ಅಭ್ಯರ್ಥಿ ಬಿಕ್ಕಟ್ಟು ಶುರುವಾಗಿದೆ. ರಾಜ್ಯದ ಪ್ರಭಾವಿ ಮಠದ ಸ್ವಾಮೀಜಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾರ? ಲಿಂಗಾಯತ ಸಮುದಾಯದ ಅಭ್ಯರ್ಥಿ ಪರ ಸ್ವಾಮೀಜಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮೇಯರ್ ಅಭ್ಯರ್ಥಿ ಆಯ್ಕೆ ಬಿಕ್ಕಟ್ಟು ಶುರುವಾಗಿದೆ. ಈಗ ರಾಜ್ಯದ ಪ್ರಭಾವಿ ಮಠದ ಸ್ವಾಮೀಜಿ ಅಖಾಡಕ್ಕೆ ಪ್ರವೇಶ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಲಿಂಗಾಯತ ಸಮುದಾಯದ ಅಭ್ಯರ್ಥಿ ಪರ ಸ್ವಾಮೀಜಿ ಬ್ಯಾಟಿಂಗ್ ಮಾಡ್ತಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷ ಗುಂಡೂರಾವ್ ಸೇರಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಆ ಸ್ವಾಮೀಜಿ ಸೂಚನೆ ಕೊಟ್ಟಿದ್ದಾರಂತೆ. 40 ವರ್ಷಗಳಿಂದ ಬಿಬಿಎಂಪಿ ಮೇಯರ್ ಹುದ್ದೆಗೆ ಲಿಂಗಾಯತ ಸಮುದಾಯವರು ಯಾರೂ ಆಗಿಲ್ಲ. ಜಯನಗರ ವಾರ್ಡ್ನ ಸದಸ್ಯೆ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಮೇಯರ್ ಸ್ಥಾನ ನೀಡುವಂತೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆ ಪ್ರಭಾವಿ ಮಠದ ಸ್ವಾಮೀಜಿ ಕೂಡ ಬಿಬಿಎಂಪಿಯ ಮೇಯರ್ ಆಯ್ಕೆಯ ಒಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದು ಕೂಡ ಅವರ ಅಭ್ಯರ್ಥಿ ಅಂದರೆ ಇವರೇ ಆಗಲಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಕಾಂಗ್ರೆಸ್ಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಈಗ ಮೇಯರ್ ಅಭ್ಯರ್ಥಿ ಆಯ್ಕೆ ಬಿಕ್ಕಟ್ಟು ಶುರುವಾಗಿದೆ. ಯಾರು ಮೇಯರ್ ಆಗ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ. ರಾಜ್ಯದ ಪ್ರಭಾವಿ ಮಠದ ಸ್ವಾಮೀಜಿಯವರು ಅಖಾಡಕ್ಕೆ ಪ್ರವೇಶ ಮಾಡಿದ್ದಾರೆ. ಲಿಂಗಾಯತ ಸಮುದಾಯದ ಸ್ವಾಮೀಜಿಯವರು ಇದೀಗ ಅಭ್ಯರ್ಥಿ ಪರ ಮುಖ್ಯವಾಗಿ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಏನಿದ್ದಾರೆ ಇವರಿಗೆ ಮೇಯರ್ ಸ್ಥಾನ ಕೊಡುವಂತೆ ಅವರು ಒತ್ತಾಯ ಮಾಡ್ತಿದ್ದಾರೆ. ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಮೇಲೆ 40 ವರ್ಷಗಳಿಂದ ಬಿಬಿಎಂಪಿ ಮೇಯರ್ ಹುದ್ದೆಗೆ ಲಿಂಗಾಯತ ಸಮುದಾಯದವರು ಯಾರೂ ಕೂಡ ಆಯ್ಕೆಯಾಗಿಲ್ಲ. ಹಾಗಾಗಿ ಈ ಬಾರಿ ಲಿಂಗಾಯತ ಸಮುದಾಯದವರನ್ನೇ ಮೇಯರ್ ಮಾಡಬೇಕು ಅಂತ ಆ ಸ್ವಾಮೀಜಿ ಪಟ್ಟು ಹಿಡಿದು ಕೂತಿದ್ದಾರಂತೆ. ಇದೀಗ ಕಾಂಗ್ರೆಸ್ಗೆ ಇದು ಸಾಕಷ್ಟು ಬಿಕ್ಕಟ್ಟು ಎದುರಾಗಿದೆ. ಅಂದರೆ ಯಾರನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜಯನಗರ ವಾರ್ಡ್ ಸದಸ್ಯೆ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಮೇಯರ್ ಸ್ಥಾನ ನೀಡುವಂತೆ ಇದೀಗ ಒತ್ತಾಯ ಕೇಳಿ ಬರ್ತಾ ಇದೆ. ಹೀಗಾಗಿ ಪ್ರಭಾವಿ ಮಠದ ಸ್ವಾಮೀಜಿಯೊಬ್ಬರು ಅಖಾಡಕ್ಕೆ ಅದು ಬಿಬಿಎಂಪಿಯ ಒಂದು ಗದ್ದುಗೆಗಾಗಿ ಅವರು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಜಯನಗರ ವಾರ್ಡ್ ಸದಸ್ಯೆ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಮೇಯರ್ ಸ್ಥಾನ ನೀಡುವಂತೆ ಅವರು ಪಟ್ಟನ್ನು ಹಿಡಿದಿದ್ದಾರಂತೆ. ದಿನೇಶ್ ಗುಂಡೂರಾವ್ ಮೇಲೆ ಒತ್ತಡವನ್ನು ಹೇರ್ತಿದ್ದಾರಂತೆ. ಇದೀಗ ನಾವು ಗಮನಿಸ್ತಾ ಇದ್ದೀವಿ ಮೈತ್ರಿ ಸರ್ಕಾರದಲ್ಲಿ ತಳಮಳ ಸೃಷ್ಟಿ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಒಂದು ಅಸಮಾಧಾನಿತ ಶಾಸಕರ ಸಲುವಾಗಿ ಇದೀಗ ಈ ಬಿಬಿಎಂಪಿಯ ಮೇಯರ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲೂ ಕೂಡ ಅಸಮಾಧಾನ ಭುಗಿಲೇಳುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕಂತ ಹೇಳಿದ್ರೆ ಈ ಬೆಳವಣಿಗೆಗಳನ್ನು ಗಮನಿಸಿದರೆ ಸ್ವಾಮೀಜಿ ಬಂದು ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರೋ ಅಭ್ಯರ್ಥಿ ಪರವಾಗಿ ನಿಜಕ್ಕೂ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಅಂದರೆ 40 ವರ್ಷದಿಂದ ಲಿಂಗಾಯತ ಅಭ್ಯರ್ಥಿಗೆ ಮೇಯರ್ ಪಟ್ಟ ಸಿಕ್ಕಿಲ್ಲ ಅಂಥೇಳಿ ಅವರು ಈ ವಿಚಾರವನ್ನು ಮುಂದಿಟ್ಕೊಂಡು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪ್ರಕಾಶ್, ಮೈತ್ರಿ ಸರ್ಕಾರದಲ್ಲಿ ನಾವು ಗಮನಿಸಿದ್ವಿ ಕಾಂಗ್ರೆಸ್ ಅತೃಪ್ತ ಶಾಸಕರ ಒಂದು ಬಣ ಏನಿದೆ ಸಾಕಷ್ಟು ತಳಮಳ ಸೃಷ್ಟಿ ಮಾಡಿತ್ತು. ಇದೀಗ ಮೇಯರ್ ಸ್ಥಾನಕ್ಕಾಗಿ ಕೂಡ ಎಲ್ಲೋ ಒಂದು ಕಡೆ ಅವ್ರವ್ರ ಪಕ್ಷದಲ್ಲೇ ಒಂದು ಅಸಮಾಧಾನ ಹೊಗೆಯಾಡ್ತಾ ಇದೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ಮೇಯರ್ ಚುನಾವಣೆ ಗಾದಿಗಾಗಿ ಅಂದ್ರೆ ಸ್ವಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಒಬ್ಬರು ತಮ್ಮ ತಾವೇ ಸೂಚಿಸಿದ ಅಭ್ಯರ್ಥಿಯೇ ಮೇಯರ್ ಪಟ್ಟಕ್ಕೆ ಹೋಗ್ಬೇಕು ಅನ್ನುವಂಥದ್ದಾದ್ರೆ, ಮತ್ತೊಬ್ರು ಇಲ್ಲ ನಾವೇ ಆಯ್ಕೆ ಮಾಡಿರುವಂತಹ ಅಭ್ಯರ್ಥಿ ಕೌಸ್ ಮೇಯರ್ ಆಗ್ಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರಭು, ಈಗಾಗಲೇ ಕಾಂಗ್ರೆಸ್ ನಲ್ಲಿ ಮೇಯರ್ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಬಿಕ್ಕಟ್ಟು ಉಂಟಾಗಿರುವಂಥದ್ದು. ಪ್ರಮುಖವಾಗಿ ಈ ಎಲ್ಲ ವಿಚಾರದಲ್ಲಿ ಅಂದ್ರೆ ಬೆಳಿಗ್ಗೆಂದು ಕೂಡ ಯಾರಾಗ್ಬೇಕು ಬೆಂಗಳೂರಿಗೆ ಕಿಂಗ್ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ ಏನು ಜಯನಗರ ವಾರ್ಡಿನ ಗಂಗಾಂಬಿಕೆ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಬಹುತೇಕ ಖಚಿತವಾಗಿದೆ. ಈ ಬಾರಿ ಅಂದ್ರೆ 51ನೇ ಮೇಯರ್ ಚುನಾವಣೆಯ ಪಾಲಿಕೆಯ ಏನು ಮೇಯರ್ ಆಗಿ ಆಯ್ಕೆ ಆಗುವಂತದ್ದು ಬಹುತೇಕ ಖಚಿತವಾಗಿದೆ. ಅವರ ಪರವಾಗಿ ಏನು ಮಾಜಿ ಸಚಿವ ಮಾಜಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರು ಬ್ಯಾಟ್ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅವರು ಕೂಡ ಅಂತಿಮವಾಗಿ ಬಹುತೇಕವಾಗಿ ಇವರ ಹೆಸರನ್ನ ಪ್ರಸ್ತಾಪ ಮಾಡಿರುವಂತದ್ದು. ಇದಕ್ಕೆ ಈಗಾಗಲೇ ಅಂದ್ರೆ ಬೇರೆದವರ ಕಡೆಯಿಂದ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಗಿರುವಂತದ್ದು. ಈ ಪೈಕಿ ಲಿಂಗಾಯತ ಸಮುದಾಯದ ಅಭ್ಯರ್ಥಿ ಪರ ಇದೀಗ ಸ್ವಾಮೀಜಿಗಳು ಕೂಡ ಬ್ಯಾಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯ ಆಗಿರುವಂತದ್ದು. ಪ್ರಮುಖವಾಗಿ ರಾಜ್ಯದ ಒಬ್ಬ ಪ್ರತಿಷ್ಠಿತ ಅನ್ನೋದಕ್ಕಿಂತ ಒಬ್ಬ
ಪ್ರಮುಖವಾದ ಪ್ರಮುಖವಾದ ಲಿಂಗಾಯತ ಸ್ವಾಮೀಜಿಯವರು ಈ ಒಂದು ಅಭ್ಯರ್ಥಿ ಪರ ಲಾಬಿ ನಡೆಸ್ತಾ ಇದ್ದಾರೆ. ಈ ಮೂಲಕವಾಗಿ ಅವರ ರೆಫರೆನ್ಸ್ ಮೂಲಕ ಏನ ಅಂತಿಮವಾಗಿ ಆತ ಮೇಯರ್ ಪಟ್ಟಕ್ಕಾಗಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಪ್ರಭು. ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.